What happens when we draw an altitude in a right angle? ಈಗ ಟ್ರಯಾಂಗಲ್ ಎ ಬಿ ಸಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ರೈಟ್ ಆ್ಯಂಗಲ್ ಡ್ಯಾಟ್ ಎ ವಾಟ್ ಅಬೌಟ್ ಆ್ಯಂಗಲ್ ಸಿ ಆ್ಯಂಡ್ ಆ್ಯಂಗಲ್ ಬಿ ಲೆಟ್ ಆ್ಯಂಗಲ್ ಸಿ ಬಿ ಎಕ್ಸ್ ಡಿಗ್ರಿ ಆಗ ಆ್ಯಂಗಲ್ ಬಿ ಬಿಕಮ್ಸ್ ಎಷ್ಟು 90 ಮೈನಸ್ ಎಕ್ಸ್ ಏನು ರೀಸನ್ ಇನ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅದರ್ ಟೂ ಆ್ಯಂಗಲ್ಸ್ ಸಮ್ ಆಫ್ ಅದರ್ ಟೂ ಆ್ಯಂಗಲ್ಸ್ ಆಲ್ವೇಸ್ 90 ಡಿಗ್ರಿ ಅವೆರಡೂ ಪೂರಕ ಕೋನ ಆಗಿರುತ್ತೆ ಆದ್ದರಿಂದ ಈಗ ಒಂದು ಎ ಡಿ ಪರ್ಪೆಂಡಿಕ್ಯುಲರ್ ಅಥವಾ ಆಲ್ಟಿಟ್ಯೂಡ್ ಅಥವಾ ಲಂಬ ಎಳಿತೀನಿ ಯಾವುದಕ್ಕೆ ಹೈಪೋಟಿನಿಸ್ ಬಿ ಸಿಗೆ ಎಳಿತೀನಿ ಈಗ ಹೊಸ್ತೆರಡು ಟ್ರಯಾಂಗಲ್ ಅದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬರ್ತದೆ ಯಾವುದು ಎ ಡಿ ಸಿ ಮತ್ತು ಎ ಡಿ ಬಿ ಈಗ ರಿಮೈನಿಂಗ್ ಆ್ಯಂಗಲ್ ಎ ಬಗ್ಗೆ ಏನು ಇಲ್ಲಿ ಎ ಟ್ರಯಾಂಗಲ್ ಎ ಡಿ ಸಿಯಲ್ಲಿ ಆ್ಯಂಗಲ್ ಎ ಬಿಕಮ್ಸ್ 90 ಮೈನಸ್ ಎಕ್ಸ್ ಈಗ ಎ ಡಿ ಬಿಯಲ್ಲಿ ಆ್ಯಂಗಲ್ ಎ ಎಕ್ಸ್ ಡಿಗ್ರಿ ಆಗಿರುತ್ತೆ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ಮೂರು ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ನಮಗೆ ಗೊತ್ತಿದೆ ಆಲ್ ದ ತ್ರೀ ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಈಗ ಸಿಮಿಲಾರಿಟಿ ಸಿಂಬಲ್ ಹಾಕಿ ಬರೀತೇನೆ ಈಗ ಬರೆಯುವಾಗ ಒಂದು ಟ್ರಿಕ್ ಯೂಸ್ ಮಾಡಬೇಕು ಫಸ್ಟ್ ರೈಟ್ ಆ್ಯಂಗಲ್ಡ್ ವರ್ಟೆಕ್ಸ್ ಬರೆದು ಆಮೇಲೆ ವರ್ಟೆಕ್ಸ್ ವಿತ್ ಎಕ್ಸ್ ಆ್ಯಂಗಲ್ ಬರೆದು ಆಮೇಲೆ ವರ್ಟೆಕ್ಸ್ ವಿತ್ 90 ಮೈನಸ್ ಎಕ್ಸ್ ಡಿಗ್ರಿ ಅದು ಬರೀತೇನೆ ಹಾಗೆ ಆರ್ಡರ್ ಆಗಿ ಆಲ್ ದ ತ್ರೀ ಟ್ರಯಾಂಗಲ್ಸಿಗೆ ಬರೀತೀನಿ ಆಲ್ ದ ತ್ರೀ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಬಿಕಾಸ್ ಆಫ್ ಎ ಎ ಎ ಕ್ರೈಟೀರಿಯಾನ್ಸ್ ಕೋನ 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 ಸಮರೂಪತೆಯ ನಿಯಮದ ಪ್ರಕಾರ ಮೂರಕ್ಕೆ ಮೂರು ಸಿಮಿಲರ್ ಆಗಿರುತ್ತೆ ಈಗ ಟ್ರಯಾಂಗಲ್ ಎ ಸಿ ಬಿ ಸಿಮಿಲರ್ ಟು ಈಗ ಅಬ್ಸರ್ವ್ ಮಾಡಿರ್ಬೋದು ಅದೇ ಆರ್ಡ್ರಲ್ಲಿ ಬರಿತೀನಿ ಈಗ ಡಿ ಸಿ ಎ ಬರಿಬೇಕು ಡಿ ಫಸ್ಟ್ ಬರೆದು ಸಿ ಬರೆದು ಆಮೇಲೆ ಎನೇ ಬರಿತಾ ಇದ್ದೀನಿ ಸಿಮಿಲರ್ ಟು ಈಗ ಡಿ ಬಿ ಎ ಯಾಕೆ ನೋ 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 ಡಿ ಎ ಬಿನೇ ಬರಿಬೇಕು ಡಿ ಬಿ ಎ ಬರೆದ್ರೆ ತಪ್ಪಾಗುತ್ತೆ ಆರ್ಡರ್ಲಿ ಬರೆದ್ರೆ ನಮಗೆ ಈಸಿ ಆಗಿರುತ್ತೆ ಈಗ ಇಷ್ಟೆಲ್ಲ ಆದಮೇಲೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಬರಿಬೋದು ಒಂದಕ್ಕೊಂದು ಸಮಾನುಪಾತದಲ್ಲಿರುತ್ತದೆ ಬಾಹುಗಳು ಅಂತ ನಮಗೆ ಗೊತ್ತುಂಟು ಅಲ್ವಾ ಈ ಥರದ ಟ್ರಯಾಂಗಲ್ಸ್ ಅಂದರೆ ರೈಟ್ ಆ್ಯಂಗಲ್ ವಿತ್ ಆನ್ ಅಲ್ಟಿಟ್ಯೂಡ್ ಇದ್ದರೆ ಸ್ಕ್ವೇರ್ ಬರೋದು ಗೊತ್ತುಂಟು ನಮಗೆ ಅದಕ್ಕೆ ಸೇಮ್ ಸೇಮ್ ಈಗ ನಾನು ಎ ಸಿ ಬಿ ಮತ್ತು ಡಿ ಸಿ ಎ ಎರಡು ತಗೊಂಡ್ರೆ ಮೂರಕ್ಕೆ ಮೂರು ಸೈಡ್ಸ್ ಪ್ರಪೋರ್ಷನಾಲಿಟಿ ಇದು ರೇಷಿಯೋ ಬರಿಬೇಕಂತಿಲ್ಲ ನಾವು ಟೂ ಮಾತ್ರ ಬರಿತೀವಿ ಥರ್ಡ್ ಒನ್ ನೆಗ್ಲೆಕ್ಟ್ ಮಾಡಿ ಬಿಡ್ಬೋದು ಬರೆದ್ರೇನು ತಪ್ಪಿಲ್ಲ ಬಟ್ ನಮಗೆ ಮೋರ್ ಆ್ಯಂಡ್ ಮೋರ್ ಕನ್ಫ್ಯೂಷನ್ ಆಗ್ತದೆ ಇಲ್ಲಿ ಯಾವುದು ರಿಪೀಟ್ ಆಗ್ತದೆ ಅದೆರಡು ಪೇರ್ ತಗೊಳ್ಬೇಕು ನೋಡಿ ಇಲ್ಲಿ ಎ ಸಿ ಇಲ್ಲಿ ಸಿ ಎ ಅಂದರೆ ಫಸ್ಟ್ ಟು ಲಾಸ್ಟ್ ಟು ಇವೆರಡರಲ್ಲಿ ಸೆಲೆಕ್ಟ್ ಮಾಡಬೇಕು ಈಗ ಬರಿತೀನಿ ನೋಡಿ ಎ ಸಿ ಡಿವೈಡೆಡ್ ಬೈ ಸಿ ಡಿ ಆರ್ ಡಿ ಸಿ ಬೋತ್ ಆರ್ ಸೇಮ್ ಫಸ್ಟು ಇನ್ನು ಲಾಸ್ಟು ಸಿ ಬಿ ಬೈ ಎ ಸಿ ಆರ್ ಸಿ ಎ ಇನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಏನು ಸಿಗ್ತದೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ ಈಗ ಎ ಸಿ ಇಲ್ಲಿರೋದು ಇಲ್ಲಿ ಇದು ಲೆಗ್ ಒನ್ ಇದು ಲೆಗ್ ಟು ಇದು ಹೈಪೋಟಿನಿಸ್ ಇದು ಸೈಡ್ ನಿಯರರ್ ಟು ಲೆಗ್ ಒನ್ ಇದು ಸೈಡ್ ಪಾರ್ಟ್ ನಾಟ್ ಸೈಡ್ ಎಕ್ಸಾಕ್ಟ್ಲಿ ಹೈಪೋಟಿನಿಸಲ್ಲಿ ಟೂ ಪಾರ್ಟ್ ಆಗ್ತದೆ ಇದು ಪಾರ್ಟ್ ಒನ್ ಪಾರ್ಟ್ ಟು ಹಾಗೆ ಇಟ್ಕೊಳ್ಳಿ ಆಗ ಈಸಿ ಆಗ್ತದೆ ಇದು ಲೆಗ್ ಟೂಗೆ ನಿಯರರ್ ಬಿ ಡಿ ಇದೆ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ ನೀವು ಯಾವಾಗಲೂ ನೆನ್ಪಿಟ್ಕೊಳ್ಳೋದು ಹೇಗೆ ಆಲ್ವೇಸ್ ನೀವು ಏನಾದರೂ ಪ್ರಾಬ್ಲಮ್ ಕೊಟ್ಟರೆ ರೈಟ್ ಫ್ರಮ್ ದ ಬಿಗಿನಿಂಗ್ ಪ್ರೂವ್ ಮಾಡ್ತಾ ಹೋಗ್ಬೇಕಂತಿಲ್ಲ ಇದಿಷ್ಟು ರಿಸಲ್ಟ್ ಕೇಳಿದರೆ ಹೀಗೆ ಪ್ರೂವ್ ಮಾಡಬೇಕು ನೋ ಆಲ್ಟರ್ನೇಟಿವ್ ವೇ ಟೂ ಮಾರ್ಕ್ಸಿಗೆ ಹೇಗೆ ಒನ್ ಮಾರ್ಕಿಗೆ ಹೇಗೆ ಅದಕ್ಕೆಲ್ಲ ಚೇಂಜ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಗೊತ್ತಿರಬೇಕು ಓಕೆ ಒನ್ ಮಾರ್ಕಿಗೆ ಕ್ವಶನ್ ಕೇಳಿದ್ದಾರೆ ನ್ಯೂಮರಿಕಲ್ಸ್ ಪ್ರಾಬ್ಲಮ್ ಅಂತ ಇಟ್ಕೊಳ್ಳುವ ನೋಡಿ ಎ ಸಿ
स्क्वायर लेग वन गे नियर साइड यावदु सीडी इनटू हाइपोटेन्यूज साइड नेक्स्ट ನಾನ್ ಆಲ್ರೆಡಿ ಹೇಳ್ತೇನೆ ಎ ಸಿ ಬಿ ಅಂದ್ರೆ ಬಿಗ್ಗರ್ ಒರಿಜಿನಲ್ ಟ್ರಯಾಂಗಲ್ ಹಾಗೆ ಡಿ ಎ ಬಿ ಇದು ಸೆಕೆಂಡ್ ಟ್ರಯಾಂಗಲ್ ತಕೊಳ್ತೀವಿ ಆಗ ಏನಾಗತ್ತೆ ಇಲ್ಲಿಯೂ ನಾವು ಅಬ್ಸರ್ವ್ ಮಾಡಬೇಕು ಯಾವುದು ರಿಪೀಟ್ ಆಗ್ತದೆ ಎ ಬಿ ಫಸ್ಟ್ ಒನ್ ಲಾಸ್ಟ್ ಒನ್ ಲಾಸ್ಟ್ ಟೂ ಈಗ ಫಸ್ಟ್ ಒನ್ ಲಾಸ್ಟ್ ಒನ್ ಡಿವೈಡೆಡ್ ಬೈ ಬಿ ಡಿ ಫಸ್ಟ್ ಒನ್ ಲಾಸ್ಟ್ ಒನ್ ಇಸ್ ಈಕ್ವಲ್ ಟು ಲಾಸ್ಟ್ ಟು ಬಿ ಸಿ ಡಿವೈಡೆಡ್ ಬೈ ಎ ಬಿ ಈಗ ನೆಕ್ಸ್ಟ್ ಏನು ಹೇಳಿ ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಎ ಬಿ ಸ್ಕ್ವಾರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ ಬಿ ಡಿ ಇಂಟು ಬಿ ಸಿ ಆಲ್ಸೋ ಸೇಮ್ ಈಗ ಒಬ್ಸರ್ವ್ ಮಾಡಿ ಲೆಗ್ ಟೂಗೆ ನಿಯರರ್ ಸೈಡ್ ಬಿ ಡಿ ಇಂಟು ಹೈಪೋಟೆನ್ಯೂಸ್ ಯು ಗಾಟ್ ಇಟ್ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿರ್ತೀನಿ ಇನ್ನು ಸ್ಮಾಲರ್ ಟ್ರಯಾಂಗಲ್ಸ್ ನ್ಯೂ ಟ್ರಯಾಂಗಲ್ಸ್ ಅದನ್ನು ಸಿಮಿಲಾರಿಟಿ ಪ್ರಪೋರ್ಷನ್ ಬರೀತೀನಿ ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನ್ ಇಲ್ಲಿ ರಿಪೀಟ್ ಆಗಿರೋದು ಯಾವುದು ಎ ಡಿ ಫಸ್ಟ್ ಆ್ಯಂಡ್ ಲಾಸ್ಟ್ ಎ ಡಿ ಫಸ್ಟ್ ಈಗ ಫಸ್ಟ್ ಆ್ಯಂಡ್ ಲಾಸ್ಟ್ ಎ ಡಿ ಡಿವೈಡೆಡ್ ಬೈ ಬಿ ಡಿ ಇಸ್ ಈಕ್ವಲ್ ಟು ಸಿ ಎ ಡಿ ಸಿ ಡಿ ಡಿವೈಡೆಡ್ ಬೈ ಎ ಡಿ ಈಗ ನೆಕ್ಸ್ಟ್ ಏನು ಹೇಳಿ ಇವೆರಡು ಮಲ್ಟಿಪ್ಲೈ ಮಾಡಿದರೆ ನಮಗೇನು ಸಿಗ್ತದೆ ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಡಿ ಇಂಟು ಬಿ ಡಿ ಆರ್ ಬಿ ಡಿ ಇಂಟು ಸಿ ಡಿ ಬೋತ್ ಆರ್ ಸೇಮ್ ಈಗ ಎ ಡಿ ಸ್ಕ್ವೇರ್ ದಟ್ ಈಸ್ ಅಲ್ಟಿಟ್ಯೂಡ್ ಆರ್ ಹೈಟ್ ಅಥವಾ ಲಂಬ ಅಂತ ಹೇಳ್ತಾರೆ ಅದು ಈಸ್ ಈಕ್ವಲ್ ಟು ಪಾರ್ಟ್ ಒನ್ ಇಂಟು ಪಾರ್ಟ್ ಟು ನೋಡಿ ಅದರ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಾರ್ಟ್ ಒನ್ ಇಂಟು ಪಾರ್ಟ್ ಟು ಈಸಿ ಇದೆ ಅಲ್ವಾ ನೆನ್ಪಿಟ್ಕೊಳ್ಳಿಕ್ಕೆ ಫಾರ್ಮುಲಾ ಓಕೆ ಸಮ್ ಎಕ್ಸಾಂಪಲ್ಸ್ ಕೊಡ್ತೀನಿ ಓವರಲ್ ಪ್ರಾಬ್ಲಮ್ಸ್ ಆಗಿ ನಾವು ಸಾಲ್ವ್ ಮಾಡ್ಬೋದು ಇಲ್ಲಿ ಫೈಂಡ್ ಎಕ್ಸ್ ನಮಗೆ ಇದೊಂದು ನೋಡಿದೊಂದು ಬಾಕಿ ಮತ್ತು ಇಲ್ಲಿ ಸಹ ಇಲ್ಲಿ 90 ಡಿಗ್ರಿ ಕೊಡಬೇಕಿತ್ತು ಅಂಡರ್ಸ್ಟುಡ್ ಸಚ್ ಟೈಪ್ ಪ್ರಾಬ್ಲಮ್ಸ್ ಅಲ್ಲೆಲ್ಲ ಮತ್ತು ಅವರೇನು ಇದು ಸ್ಕೇಲೆಲ್ಲ ಕರೆಕ್ಟ್ ಕೊಟ್ಟಿರಬೇಕಂತಿಲ್ಲ ಈಗ ಇದು 8 ಕೊಟ್ಟು ಇದು 2 ಕೊಟ್ಟಿರ್ಬೋದು ಅಂದರೆ ಇದು ಲಾರ್ಜರ್ ಇದೆ ಇದು ಸ್ಮಾಲರ್ ಇದೆ ಹಾಗೇನು ಕೊಟ್ಟಿರಬೇಕಂತಿಲ್ಲ ಒಟ್ಟು ಡ್ರಾ ಮಾಡಿ ಹಾಕಿಬಿಡ್ತಾರೆ ಓಕೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ದಿಸ್ ಇಂಟು ದಿಸ್ ಅಂತ ನಮಗೆ ಕಲಿತು ಕಲಿತು ಅಭ್ಯಾಸ ಆಗಿಬಿಟ್ಟಿದೆ 16 ಆಯಿತು ಎಕ್ಸ್ ಈಸ್ ಈಕ್ವಲ್ ಟು 4 ಇದನ್ನು ಅಲ್ಲಿ ಇಲ್ಲಿ ಚೇಂಜ್ ಮಾಡಿ ಸಹ ಕೊಡ್ಬೋದಲ್ವಾ ಈಗ ಇದು ಕೊಡಲಿಲ್ಲ ಈ ಸೈಡ್ ಪಾರ್ಟ್ ಒನ್ನ ಟೂ ಯಾವುದೋ ಒಂದು ಮಿಸ್ಸಿಂಗ್ ಆಗಿದೆ ಹೇಗೆ ನೋಡ್ತೀರಿ ಎಕ್ಸ್ ಈಸ್ ಈಕ್ವಲ್ ಟು 6² / 3 ಎಷ್ಟಾಯಿತು 12 ನೋಡಿ ಓವರಲ್ ಪ್ರಾಬ್ಲಮ್ ನನಗಾದ್ರೆ ಈಗ ಇನ್ನೊಂದು ಇಷ್ಟೆಲ್ಲ ಕೊಟ್ಟಿದ್ದಾರೆ ಇದು ಶಾರ್ಟರ್ ಸೈ ಪಾರ್ಟ್ ಒನ್ ಇರಲಿ ಇದು ಲೆಗ್ ಒನ್ ಇರಲಿ ಇದರ ಲೆಗ್ ಒನ್ ಸ್ಕ್ವೇರ್ ದಿಸ್ ಇಂಟು ದಿಸ್ ಇನ್ನೂ ಟ್ವಿಸ್ಟ್ ಮಾಡಲಿಕ್ಕುಂಟು ನಿಮಗೆ ಇದೇ ಕೇಳಿ ಇದು ಕೊಟ್ಟಿರೋದಿಲ್ಲ ಅವರು ಇದು ಕೊಡ್ಬೋದು ಪಾರ್ಟ್ ಟೂ ಕೊಡ್ಬೋದು ಆಗ ಈ ಪಾರ್ಟನ್ನು ನೀವು ಫೈಂಡ್ ಔಟ್ ಮಾಡಬೇಕು ಹೈಪೋಟೆನ್ಯೂಸ್ ಕೊಟ್ಟಿರ್ತಾರಲ್ಲ ಸ್ವಲ್ಪ ಟ್ರಿಕ್ಸ್ ಎಲ್ಲ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಿ ಇರಬೇಕಾಗ್ಬೋದು ನೀವು ಮಾಡಿ 1 ಮಾರ್ಕಿಗೆ ಎಷ್ಟು ಬೇಕೋ ಅಷ್ಟು ಸ್ಟೆಪ್ಸನ್ನು ಮಾತ್ರ ಮಾಡಿ ಸ್ವಲ್ಪ ಚುರುಕಾಗಿ ಓಕೆ ಇನ್ನೊಂದು ಸಮ್ ಇಲ್ಲಿ ಇನ್ನೊಂದು ಥರ ಕೊಟ್ಟಿದ್ದಾರೆ ಓಕೆ ಯು ಕ್ಯಾನ್ ಸಾಲ್ವ್ ಇಟ್ ಐ ಥಿಂಕ್